ಓಕೆ, ಗೋವಿಂದರಾಜನಗರದ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರ ಬಂದಿಲ್ಲ. ಈಗಾಗಲೇ ಸಚಿವ ಸೋಮಣ್ಣ ಅವರಿಗೆ ನಾನು ಈಗಾಗಲೇ ನಿಮಗೆ ಹೇಳಿದೆ, ಎರಡೆರಡು ಕಡೆಗಳಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅಂತ. ವರುಣ ಹಾಗೂ ಚಾಮರಾಜನಗರದಲ್ಲಿ ಸೋಮಣ್ಣನವರು ಸ್ಪರ್ಧೆ ಮಾಡ್ತಾರೆ. ಅಪ್ಪ ಆಯಿತು, ಇದೀಗ ಪುತ್ರನಿಗೂ ಜಾಕ್ಪಾಟ್ ಹೊಡಿಬೋದಾ ಅಂತ. ಹೊಡಿಬೋದೇನೋ. ಅರುಣ್ ಸೋಮಣ್ಣ ಅವ್ರಿಗೂ 46 ವರ್ಷ ವಯಸ್ಸಿರಬೇಕು ಅನ್ಕೋತೀನಿ ನಾನು. ಪಾಪ ಅವರು ರಾಜಕೀಯವಾಗಿ ಕಳೆದ ಕೆಲವು ವರ್ಷಗಳಿಂದ ಆಕ್ಟಿವ್ ಇದ್ದಾರೆ. ಸೋಮಣ್ಣನವರ ಪುತ್ರ ಇಲ್ಲ ಅಂತ ಅನ್ನಲ್ಲ ನಾನು, ಆದರೆ ಒಂದು ನೆಲೆ ಒಂದು ಭದ್ರವಾಗಿ ಕಂಡುಕೊಳ್ಳುವ ಪ್ರಯತ್ನ ಇನ್ನೂ ಕೂಡ ಪಾಪ ಅವ್ರಿಗೆ ಆಗಲಿಲ್ಲ. ತಂದೆಯವರ ಬಹಳ ದೊಡ್ಡ ವರ್ಚಸ್ಸಿದ್ರೂ ಕೂಡ ಮಗ ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಹೆಜ್ಜೆ ಇಡುವುದಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ ಅವರಿಗೆ. ನಾನು ಪಕ್ಷಕ್ಕಾಗಿ ಸಿಕ್ಕಾಪಟ್ಟೆ ಕೊಡುಗೆಗಳನ್ನು ಕೊಟ್ಟವನು, ನಾನು ಹಲವು ಖಾತೆಗಳನ್ನು ಸುಸ್ಪಷ್ಟವಾಗಿ ನಿಭಾಯಿಸಿದವನು, ನನ್ನ ಮಗನಿಗೆ ಯಾಕೆ ಅವಕಾಶ ಇಲ್ಲ, ಈ ಹಿನ್ನೆಲೆಯಲ್ಲಿ ಸೋಮಣ್ಣವರಿಗೆ ಅವಕಾಶ ಇಲ್ಲ ಅನ್ನೋ ಥರದ ಮಾತುಕತೆಗಳಿದ್ವು. ಗೊತ್ತಾಯ್ತಾ? ಆದರೆ ಹಂಗಾಗಲಿಲ್ಲ. ಅದು ಸೋಮಣ್ಣವ್ರಿಗೆ ಎರಡು ಕಡೆ ಅವಕಾಶ ಸಿಕ್ಬಿಡ್ತು. ಹ್ಞೂ, ಸೊ ನೋಡೋಣ ಏನಾಗ್ಬೋದು. ಎಲ್ಲಿಗೋಗಿ ನಿಂತ್ಕೊಂಡು ಬಂದು ನೋಡೋಣ.